ಸಾಮಾನ್ಯವಾಗಿ ಈ ಐಪಿಎಲ್ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರು ಇರಲ್ಲ ಅಲ್ವಾ? ಯಾಕಂದ್ರೆ ಐಪಿಎಲ್ ಅಷ್ಟೊಂದು ಪಾಪ್ಯುಲರ್ ಆಗಿದೆ, ನಾವೆಲ್ಲ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ನೋಡೋ ಈ ಐಪಿಎಲ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಅದನ್ನು ಅಂಡಕ್ಟ್ ಮಾಡೋ ಬಿಸಿಸಿಐಗೆ, ಟೀಮ್ ಓನರ್ಸ್ಗೆ, ಆ ಐಪಿಎಲ್ ಆಡೋ ಪ್ಲೇಯರ್ಸ್ಗೆ, ಟಿವಿ ಚಾನೆಲ್ಸ್ಗೆ, ಈ ಎಲ್ಲರಿಗೂ ಹೇಗೆ ಲಾಭ ಬರುತ್ತೆ ಅಂತ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಯಾಕಂದ್ರೆ ಬಿಸಿಸಿಐ ವರ್ಷ ಪೂರ್ತಿ ಅಂಡಕ್ಟ್ ಮಾಡೋ ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲಿ ಬರೋ ಲಾಭಕ್ಕಿಂತ ಒಂದೇ ಒಂದು ಐಪಿಎಲ್ ಸೀಸನ್ ಅಲ್ಲಿ ಬರೋ ಲಾಭ ಹೆಚ್ಚು. ಆದ್ರೆ ಅದು ಹೇಗೆ ಗೊತ್ತಾ? ಸೊ ಫ್ರೆಂಡ್ಸ್, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ನಾಲೆಡ್ಜಬಲ್ ಆಗಿರುತ್ತೆ, ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೇನೆ ಬೇಗ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಹಾಗಾದ್ರೆ ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ಈ ಐಪಿಎಲ್ ಅನ್ನು ಬಿಸಿಸಿಐ ಅಂಡಕ್ಟ್ ಮಾಡುತ್ತೆ, ಅಲ್ಲದೆ ಇದು ಪ್ರಪಂಚದಲ್ಲೇ ತುಂಬಾ ರಿಚೆಸ್ಟ್ ಕ್ರಿಕೆಟ್ ಬೋರ್ಡ್. ಈ ಬಿಸಿಸಿಐ ಗೌರ್ಮೆಂಟ್ ಅಂಡರ್ ಅಲ್ಲಿ ಇರಲ್ಲ, ತನ್ನದೇ ಓನ್ ರೂಲ್ಸ್ ಪ್ರಕಾರ ಕೆಲಸ ಮಾಡುತ್ತೆ. ಇನ್ನು ನಮ್ಮ ಭಾರತದಲ್ಲಿ ನಡೆಯೋ ಕ್ರಿಕೆಟ್ ಮ್ಯಾಚಸ್, ಭಾರತದ ಪರವಾಗಿ ನಡೆಯೋ ಕ್ರಿಕೆಟ್ ಮ್ಯಾಚಸ್ ಎಲ್ಲವೂ ಬಿಸಿಸಿಐ ಅಂಡಕ್ಟ್ ಮಾಡುತ್ತೆ. ಸೊ ಈ ಐಪಿಎಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ತುಂಬಾ ಕ್ಯೂರಿಯಸ್ ಆಗಿ ನೋಡೋ ಐಪಿಎಲ್ ಹಿಂದೆ ಎಷ್ಟೆಲ್ಲ ಸ್ಟ್ರಾಟಜಿ ಇದೆ ಅಂತ ಈಗ ನೋಡೋಣ. ಸೊ ಇದನ್ನು ಪಾಯಿಂಟ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಐಪಿಎಲ್ ಶುರುವಾದ ಮೊದಲಲ್ಲಿ ಸೋನಿ ಪಿಕ್ಚರ್ ಎಂಬ ಟಿವಿ ಚಾನೆಲ್ 8,200 ಕೋಟಿ ಕೊಟ್ಟು ಐಪಿಎಲ್ ನ ಎಲ್ಲಾ ಮ್ಯಾಚ್ ಗಳನ್ನು ತನಗೆ ಬೇಕಾದ ರೀತಿಯಲ್ಲಿ ಪಬ್ಲಿಷ್ ಮಾಡಿಕೊಳ್ಳಲು ಬಿಸಿಸಿಐ ನೊಂದಿಗೆ ಅಗ್ರಿಮೆಂಟ್ ಮಾಡಿಕೊಂಡಿತ್ತು. ಅಂದ್ರೆ ಒಂದು ಸೀಸನ್ ಗೆ ಸುಮಾರು ಈ 820 ಕೋಟಿ. ಇದಾದ ನಂತರ ಸ್ಟಾರ್ ಇಂಡಿಯಾ ಕಂಪನಿ 5 ವರ್ಷದವರೆಗೂ ಬ್ರಾಡ್ಕಾಸ್ಟ್ ಮಾಡಲು 16,347 ಕೋಟಿಗೆ ಪರ್ಮಿಷನ್ ಪಡೆದಿತ್ತು. ಈ ಎಲ್ಲಾ ದುಡ್ಡು ಬಿಸಿಸಿಐಗೆ ಸೇರುತ್ತೆ. ವೆಲ್, ಯಾವುದೇ ಚಾನಲ್ ಬ್ರಾಡ್ಕಾಸ್ಟ್ ಪರ್ಮಿಷನ್ ಬೇಕಂದ್ರೆ ಬಿಡ್ಡಿಂಗ್ ಮಾಡಬೇಕು. 2018ರಲ್ಲಿ ಬೇರೆ ಎಲ್ಲಾ ಚಾನೆಲ್ಗಳ ಬಿಡ್ಡಿಂಗ್ ಹಣಕ್ಕಿಂತ ಸ್ಟಾರ್ ಇಂಡಿಯಾದ ಹಣವೇ ಜಾಸ್ತಿ. ಅದರ ವ್ಯತ್ಯಾಸವನ್ನು ನೀವೇ ನೋಡಿ. ಬಟ್ ಸ್ಟಾರ್ ಇಂಡಿಯಾ ಕಂಪನಿ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ಗೆ 43 ಕೋಟಿ ಬಿಸಿಸಿಐಗೆ ಪೇ ಮಾಡುತ್ತೆ, ಆದ್ರೆ ಒಂದು ಐಪಿಎಲ್ ಮ್ಯಾಚ್ಗೆ 54 ಕೋಟಿ ಪೇ ಮಾಡುತ್ತೆ. ಸೊ ಇಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ ಐಪಿಎಲ್ಗೆ ಎಷ್ಟೊಂದು ಕ್ರೇಜ್ ಇದೆ ಅಂತ. ಸೊ ಸ್ಪಾನ್ಸರ್ಶಿಪ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಯಾಕಂದ್ರೆ ಪ್ರತಿ ವರ್ಷ ಐಪಿಎಲ್ಗೆ ಯಾರಾದರೂ ಟೈಟಲ್ ಸ್ಪಾನ್ಸರ್ ಇದ್ದೇ ಇರ್ತಾರೆ. ಅಂದ್ರೆ ಪೆಪ್ಸಿ ಐಪಿಎಲ್, DLF ಐಪಿಎಲ್, ವಿವೊ ಐಪಿಎಲ್, ಡ್ರೀಮ್ 11 ಐಪಿಎಲ್ ಈ ರೀತಿ. ಐಪಿಎಲ್ ನ ಮೊದಲ 5 ವರ್ಷ DLF ಎಂಬ ರಿಯಲ್ ಎಸ್ಟೇಟ್ ಕಂಪನಿ 2,000 ಕೋಟಿಗೆ ಟೈಟಲ್ ಸ್ಪಾನ್ಸರ್ಶಿಪ್ ಅನ್ನು ಬಿಸಿಸಿಐ ನಿಂದ ಪಡೆದುಕೊಂಡಿತ್ತು. ನಂತರದ 3 ವರ್ಷ ಪೆಪ್ಸಿ ಕಂಪನಿ ಅದೇ 2,000 ಕೋಟಿಗೆ ಸ್ಪಾನ್ಸರ್ಶಿಪ್ ಅನ್ನು ಪಡೆದುಕೊಂಡಿತ್ತು. ನಂತರ 2 ವರ್ಷ ಮತ್ತೆ 2,000 ಕೋಟಿಗೆ ವಿವೊ ಕಂಪನಿ ಟೈಟಲ್ ಸ್ಪಾನ್ಸರ್ಶಿಪ್ ಅನ್ನು ಪಡೆದುಕೊಂಡಿತ್ತು. ಈ ಸ್ಪಾನ್ಸರ್ಶಿಪ್ ನಿಂದ ವಿವೊ ಎಷ್ಟೊಂದು ಪಾಪ್ಯುಲರ್ ಆಯ್ತು ಅಂತ ನಿಮ್ಗೆಲ್ಲ ಗೊತ್ತಲ್ವಾ? ಇದೇ ಸಲುವಾಗಿ ಮತ್ತೊಮ್ಮೆ 5 ವರ್ಷ 2,200 ಕೋಟಿಗೆ ಸ್ಪಾನ್ಸರ್ಸ್ ಅನ್ನು ಪಡೆದುಕೊಂಡಿತ್ತು. ಆದ್ರೆ ಬಾಯ್ಕಾಟ್ ಚೈನಾದ ಗಲಾಟೆಯಿಂದ 2020ಕ್ಕೆ ಅಗ್ರಿಮೆಂಟ್ ಅನ್ನು ಕ್ಯಾನ್ಸಲ್ ಮಾಡಿಕೊಂಡ ಕಾರಣ ಡ್ರೀಮ್ 11 ಈಗ 200 ಕೋಟಿಗೆ ಸ್ಪಾನ್ಸರ್ಶಿಪ್ ಪಡೆದುಕೊಂಡಿದೆ. ಈಗ ಸದ್ಯಕ್ಕೆ ಬೈಜುಸ್ ಕಂಪನಿ ಇಂಡಿಯನ್ ಕ್ರಿಕೆಟ್ ಟೀಮ್ ನ ಜೆರ್ಸಿ ಸ್ಪಾನ್ಸರ್ ಆಗಿದೆ. ಟೈಟಲ್ ಸ್ಪಾನ್ಸರ್ ಜೊತೆಗೆ ಅಸೋಸಿಯೇಟ್ ಸ್ಪಾನ್ಸರ್ ಕೂಡ ಇರ್ತಾರೆ. ಈ ವರ್ಷಕ್ಕೆ ಅನ್ ಅಕಾಡೆಮಿ, ಟಾಟಾ ಆಲ್ಟ್ರೋಸ್, ರೆಡ್, ಸಿಯೆಟ್ ಟೈರ್, ಇನ್ನು ಕೆಲವು ಕಂಪನಿಗಳು ಅಸೋಸಿಯೇಟ್ ಸ್ಪಾನ್ಸರ್ ಆಗಿದ್ದಾರೆ. ಈ ಕಂಪನಿಗಳು ನಮಗೆ ದೊಡ್ಡದಾಗಿ ಎಲ್ಲೂ ಕಾಣಿಸಲ್ಲ, ಆದ್ರೆ ಬೌಂಡರೀಸ್ ಅಲ್ಲಿ, ಪ್ಲೇಯರ್ಸ್ ಗಳ ಜೆರ್ಸಿ ಮೇಲೆ, ಸ್ಟ್ರಾಟಜಿ ಟೈಮ್ ಔಟ್ ಅಲ್ಲಿ, ಡಿಸಿಷನ್ ಪೆಂಡಿಂಗ್ ಅಲ್ಲಿ ಮಾತ್ರ ಕಾಣಿಸುತ್ತೆ. ಇವುಗಳು ಪೇ ಮಾಡೋ ಅಮೌಂಟ್ ಕೂಡ ಕಡಿಮೆ ಇರುತ್ತೆ. ಈ ಐಪಿಎಲ್ ನಲ್ಲಿ ಮೇನ್ ಟೀಮ್ ಓನರ್ಸ್, ಈ ಟೀಮ್ ಓನರ್ಸ್ ಗೆ ತುಂಬಾ ರೀತಿಯಲ್ಲಿ ದುಡ್ಡು ಬರುತ್ತೆ. ಅದರಲ್ಲಿ ಒಂದು ಟಿಕೆಟ್ಸ್, ಅಂದ್ರೆ RCB ಚೆನ್ನೈ ಮ್ಯಾಚ್ ಬೆಂಗಳೂರಲ್ಲಿ ಇದ್ರೆ ಆ ಸ್ಟೇಡಿಯಂ ಅಲ್ಲಿ ಸೇಲ್ ಆಗುವ ಪ್ರತಿ ಟಿಕೆಟ್ ನ ದುಡ್ಡು RCB ಓನರ್ ಗೆ ಹೋಗುತ್ತೆ. ಚೆನ್ನೈಯಲ್ಲಿ ಮ್ಯಾಚ್ ಇದ್ರೆ ಆ ಸ್ಟೇಡಿಯಂ ನ ಎಲ್ಲಾ ಟಿಕೆಟ್ ದುಡ್ಡು ಆ ಚೆನ್ನೈ ಓನರ್ ಗೆ ಹೋಗುತ್ತೆ. ಅಲ್ಲದೆ ಸ್ಟೇಡಿಯಂ ನ ಒಳಗೆ ಸೇಲ್ ಆಗುವ ಎಲ್ಲಾ ಫುಡ್ ಐಟಮ್ ನ ಅಮೌಂಟ್ ಕೂಡ ಓನರ್ ಗೆ ಸೇರುತ್ತೆ. ವೆಲ್, ಐಪಿಎಲ್ ಗೆ ಸ್ಪಾನ್ಸರ್ ಇರೋ ರೀತಿ ಟೀಮ್ ಕೂಡ ಸ್ಪಾನ್ಸರ್ ಇರ್ತಾರೆ. ಅಂದ್ರೆ ಪ್ರತಿ ಟೀಮ್ ಜೆರ್ಸಿ ಮೇಲೆ ಯಾವುದಾದ್ರೂ ಕಂಪನಿಯ ನೇಮ್ ಇರುತ್ತೆ ಅಲ್ವಾ? ಆ ಕಂಪನಿಗಳು ಆ ನೇಮ್ ಜೆರ್ಸಿ ಮೇಲೆ ಹಾಕುವಂತೆ ಅಗ್ರಿಮೆಂಟ್ ಮೂಲಕ ಟೀಮ್ ಓನರ್ಸ್ ಗೆ ಹಣ ಕೊಡ್ತಾರೆ. ಇದರಲ್ಲಿ ಆನ್ಲೈನ್ ಸೆಲ್ಲಿಂಗ್ ಕೂಡ ಒಂದು. ಅಂದ್ರೆ ಪ್ರತಿ ಟೀಮ್ಗಳ ಜೆರ್ಸಿ, ಟೀಮ್ ನೇಮ್ ಹೊಂದಿರೋ ವಾಚ್, ಡ್ರೆಸ್, ಶೂ ಇತ್ಯಾದಿಗಳನ್ನು ಸೆಲ್ ಮಾಡುವ ಮೂಲಕ ಓನರ್ ಗೆ ದುಡ್ಡು ಬರುತ್ತೆ. ಬಿಸಿಸಿಐ ಕೂಡ ಇದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಬಿಸಿಸಿಐ ಗೆ ಬ್ರಾಡ್ಕಾಸ್ಟಿಂಗ್ ನಿಂದ ಬರೋ ದುಡ್ಡು, ಅಫಿಷಿಯಲ್ ಅಸೋಸಿಯೇಟ್ ಸ್ಪಾನ್ಸರ್ ನಿಂದ ಬರೋ ದುಡ್ಡು, ಈ ಎಲ್ಲಾ ದುಡ್ಡಲ್ಲಿ 50% ದುಡ್ಡನ್ನು ಮತ್ತೆ ಟೀಮ್ ಓನರ್ ಗೆ ವಾಪಸ್ ಕೊಡುತ್ತೆ. ಹಾಗೂ ಐಪಿಎಲ್ ನ ನಂತರ ಪ್ರತಿಯೊಂದು ಟೀಮ್ ಗೆ ಆ ಟೀಮ್ ನ ಪರ್ಫಾರ್ಮೆನ್ಸ್ ಹಾಗೂ ಟೀಮ್ ಗೆ ಇರೋ ಆಡಿಯನ್ಸ್ ರೇಸ್ ನ ಆಧಾರದ ಮೇಲೆ ಬಿಸಿಸಿಐ ಟೀಮ್ ಗೆ ಹಣ ವಾಪಸ್ ಪೇ ಮಾಡುತ್ತೆ. ಆದ್ರೆ ಜಾಸ್ತಿ ಮ್ಯಾಚ್ ಗೆದ್ರೆ ಜಾಸ್ತಿ ದುಡ್ಡು, ಕಡಿಮೆ ಮ್ಯಾಚ್ ಗೆದ್ರೆ ಕಡಿಮೆ ದುಡ್ಡು ಸಿಗುತ್ತೆ ಅಷ್ಟೇ. ಈ ಪೂರ್ತಿ ಐಪಿಎಲ್ ಗೆ ಮೇನ್ ಈ ಪ್ಲೇಯರ್ಸ್, ಆದ್ರೆ ಈ ಪ್ಲೇಯರ್ಸ್ ಗೆ ತುಂಬಾ ರೀತಿಯಲ್ಲಿ ಹಣ ಬರಲ್ಲ, ಬರೋದು ಮಾತ್ರ ಈ ರೆಮ್ಯುನಿರೇಷನ್ ಅಲ್ಲಿ. ಅಂದ್ರೆ ಪ್ರತಿ ಟೀಮ್ ನ ಪ್ರತಿ ಪ್ಲೇಯರ್ಸ್ ಗೆ ಟೀಮ್ ಅಡೆಯಿಂದ ಎಷ್ಟೋ ಒಂದಷ್ಟು ದುಡ್ಡು ಕೊಟ್ಟು ಕೊಂಡುಕೊಂಡಿರ್ತಾರೆ ಅಲ್ವಾ?
ಈ ರೀತಿ ಓನರ್ ಕೊಡೋ ದುಡ್ಡು ಮಾತ್ರ ಪ್ಲೇಯರ್ ಗೆ ಸಿಗುತ್ತೆ, ಇನ್ನು ಕೆಲವರಿಗೆ ಅವಾರ್ಡ್ ಗಳಿಂದ ದುಡ್ಡು ಸಿಗುತ್ತೆ. ಅಂದ್ರೆ ಪ್ರತಿ ಐಪಿಎಲ್ ನಲ್ಲೂ ಪ್ಲೇಯರ್ ಆಫ್ ದಿ ಮ್ಯಾಚ್, ಆರೆಂಜ್ ಕ್ಯಾಪ್, ಪರ್ಪಲ್ ಕ್ಯಾಪ್, ಮೋಸ್ಟ್ ಸಿಕ್ಸಸ್, ಈ ರೀತಿ ಇನ್ನು 10 ಹಲವು ಅವಾರ್ಡ್ ಗಳಿಂದ ಪ್ಲೇಯರ್ಸ್ ಗೆ ದುಡ್ಡು ಬರುತ್ತೆ. ಬಟ್ ಈ ಅವಾರ್ಡ್ ದುಡ್ಡು ಎಲ್ಲರಿಗೂ ಬರಲ್ಲ. ಫೈನಲಿ ಟಿವಿ ಚಾನೆಲ್ಸ್ ಗೆ ಹೇಗೆ ದುಡ್ಡು ಬರುತ್ತೆ ಗೊತ್ತಾ? ಟಿವಿಗೂ ಕೂಡ ದುಡ್ಡು ಬರೋದು ಅಡ್ವರ್ಟೈಸ್ ನಿಂದಲೇ. ಅಂದ್ರೆ ಪ್ರತಿ ಓವರ್ ಮಧ್ಯೆ ಟಿವಿಯಲ್ಲಿ ಆಡ್ಸ್ ಬರುತ್ತೆ. ಆಡ್ಸ್ ಗಳ ಬ್ರ್ಯಾಂಡ್ ಹಾಗೂ ಆಡ್ಸ್ ಗಳ ಟೈಮ್ ಡ್ಯೂರೇಷನ್ ಆಧಾರದ ಮೇಲೆ ಟಿವಿಗೆ ದುಡ್ಡು ವೇರಿ ಆಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ನಿಂದಲೂ ಟಿವಿಗೆ ದುಡ್ಡು ಬರುತ್ತೆ. ಹೇಗೆ ಗೊತ್ತಾ? ನಾವು ಆ ಚಾನೆಲ್ ಅಲ್ಲಿ ಮ್ಯಾಚ್ ನೋಡ್ಬೇಕಂದ್ರೆ ವರ್ಷಕ್ಕೆ ಇಷ್ಟರಂತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು. ಒಂದೊಂದು ಟಿವಿಗೂ 10 ರೂಪಾಯಿ, ಅಂದ್ರೆ ಎಷ್ಟೋ ಕೋಟ್ಯಾಂತರ ಟಿವಿಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ತಾವೆ ಅಲ್ವಾ? ಸೊ ಫ್ರೆಂಡ್ಸ್, ಈ ಮೇಲಿನ ಎಲ್ಲಾ ಮಾಹಿತಿಯ ಫೈನಲ್ ಕನ್ಕ್ಲೂಷನ್ ಏನು ಅಂದ್ರೆ, ಬಿಸಿಸಿಐ ಎ ಮೇಜರ್ಲಿ ಬ್ರಾಡ್ಕಾಸ್ಟ್ ನಿಂದ ಸ್ಪಾನ್ಸರ್ಶಿಪ್ ನಿಂದ ಹೆಚ್ಚು ದುಡ್ಡು ಬರುತ್ತೆ. ಟೀಮ್ ಓನರ್ಸ್ ಗೆ ಸ್ಪಾನ್ಸರ್ಶಿಪ್ ನಿಂದ ಹಾಗೂ ಬಿಸಿಸಿಐ ನಿಂದ ಹೆಚ್ಚು ದುಡ್ಡು ಬರುತ್ತೆ. ಇನ್ನು ಟೀಮ್ ನ ಪ್ಲೇಯರ್ಸ್ ಗೆ ಓನರ್ ಕೊಂಡುಕೊಳ್ಳೋದ್ರಿಂದ ದುಡ್ಡು ಬರುತ್ತೆ. ಟಿವಿ ಚಾನೆಲ್ಸ್ ಕೂಡ ಅಡ್ವರ್ಟೈಸ್ ನಿಂದ ದುಡ್ಡು ಬರುತ್ತೆ. ಈ ಬಿಸಿಸಿಐ ಬಂದ ಎಲ್ಲಾ ದುಡ್ಡನ್ನು ಏನ್ ಮಾಡುತ್ತೆ ಗೊತ್ತಾ? ಬಂದ ದುಡ್ಡನ್ನು ರಂಜಿ ಟ್ರೋಫಿ, ಇರಾನಿ ಟ್ರೋಫಿ, ದಿಲೀಪ್ ಟ್ರೋಫಿ, ಇಂಟರ್ನ್ಯಾಷನಲ್ ಮ್ಯಾಚಸ್, ಐಪಿಎಲ್ ಮ್ಯಾಚಸ್, ಈ ಎಲ್ಲಾ ಮ್ಯಾಚ್ ಅನ್ನು ಕಂಡಕ್ಟ್ ಮಾಡೋ ಖರ್ಚು ಮಾಡುತ್ತೆ. ಉಳಿದ ಹಣ ಮಾತ್ರ ಬ್ಯಾಂಕ್ ಅಲ್ಲಿ ಇಡ್ತಾರೆ. ಬಟ್ ಪ್ರತಿ ಟೀಮ್ ನ ಪ್ರತಿ ಐಪಿಎಲ್ ಪ್ಲೇಯರ್ಸ್ ಗಳ ಖರ್ಚು ಆಯಾ ಟೀಮ್ ಗಳ ಓನರ್ಸ್ ಗಳೇ ಭರಿಸಬೇಕು. ಗೌರ್ಮೆಂಟ್ ಗೆ ಮಾತ್ರ ಬರೋ ಲಾಭ ಟ್ಯಾಕ್ಸ್ ನಿಂದ. ಸೊ ಫ್ರೆಂಡ್ಸ್, ಈ ಟ್ಯಾಕ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲದೆ ಟೀಮ್ ಅಲ್ಲಿ ಇರೋ ಪ್ರತಿ ಫಾರಿನ್ ಪ್ಲೇಯರ್ ಆತನಿಗೆ ಬರೋ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನು ಆ ದೇಶದ ಕ್ರಿಕೆಟ್ ಬೋರ್ಡ್ ಗೆ ಕೊಡಬೇಕು. ಪ್ರತಿ ಟೀಮ್ ಗೆ ಟೀಮ್ ಕೊಂಡುಕೊಳ್ಳಲು ಅಮೌಂಟ್ ಲಿಮಿಟ್ ಇರುತ್ತೆ. ಅಂದ್ರೆ 2019ರಲ್ಲಿ ಪ್ರತಿ ಟೀಮ್ ಗೆ 85 ಕೋಟಿ ದುಡ್ಡು ಮಾತ್ರ ಇತ್ತು. ಆ 85 ಕೋಟಿಯಲ್ಲಿ ಎಲ್ಲಾ ಪ್ಲೇಯರ್ಸ್ ಅನ್ನು ಪರ್ಚೇಸ್ ಮಾಡಬೇಕು. ಆದ್ದರಿಂದ ಈ ಐಪಿಎಲ್ ಒಂದು ಬಿಸ್ನೆಸ್ ಮಾತ್ರವೇ, ಅದರಲ್ಲಿ ಸಾಕಷ್ಟು ಗಿಮಿಕ್ಸ್ ಕೂಡ ಇರುತ್ತೆ. ನೀವು ಯಾರು ಕೂಡ ಬೆಟ್ಟಿಂಗ್ ಹೆಸರಲ್ಲಿ ಹಾಳಾಗಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಸೊ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.